ಎಸ್ ಸರ್, ವೆಲ್ಕಮ್ ಟು ದ ಪಾರ್ಟಿ ಸರ್, ಲ್ಯಾಂಡ್ ಸ್ವಾಗತ ಪಕ್ಷಕ್ಕೆ. ಸನ್ಮಾನಿತ ಮೀಡಿಯಾ ಬಂಧು, ಆಪ್ ಸಭಿ ಲೋಕೋ ಕಾ ಆಜ್ ಇಸ್ ಪ್ರೆಸ್ ವಾರ್ತಾ ಮೇ ಸ್ವಾಗತ ಅಭಿನಂದನ್ ಹೈ. ಮೈ ಬಹುಜನ ಸಮಾಜ ಪಾರ್ಟಿ ಕಾ ಕರ್ನಾಟಕ ಸ್ಟೇಟ್ ಕಾ ಪ್ರಭಾರಿ ಇನ್ಚಾರ್ಜ್ ಅಶೋಕ್ ಸಿದ್ಧಾರ್ಥ, ಎಂ ಪಿ ರಾಜ್ಯಸಭಾ. ಆಜ್ ವಿಶೇಷ ರೂಪ ಸೇ ಆಪ್ ಲೋಕೋ ಕೋ ಇಸ್ಲಿ ಆಮಂತ್ರಿತ ಕಿಯಾ ಗಯಾ ಕಿ ಶರ್ಯಾರ್ ಖಾನ್ ಸಾಹಬ್ ಜಿನ್ಕಿ ಸಮಾಜ ಮೇ ಔರ್ ಇನ್ಕೆ ಪರಿವಾರ ಕಿ ಸಮಾಜ ಮೇ ಏಕ್ ವಿಶಿಷ್ಟ ಪಹಚಾನ್ ರಹಿ. ಇನ್ಕೆ ಫಾದರ್ ಬಹುತ್ ಇಂಟೆಲೆಕ್ಚುಯಲ್ ರಹೆ. ಬಹುಜನ ಸಮಾಜ ಪಾರ್ಟಿ ಕೆ ಲೋಗೋ ನೆ ಜಬ್ ಇನ್ಸೆ ಸಂಪರ್ಕ ಕಿಯಾ ಔರ್ ಲೋಗೋ ಸೇ ಚರ್ಚಾ ಹುಯಿ ತೋ ಇನ್ಹೋನೆ ಬಿ ಎಸ್ ಪಿ ಮೇ ಕಾಮ್ ಕರ್ನೆ ಕಾ ಅಪ್ನಿ ಭಿ ಇಚ್ಛಾ ಜಾಹಿರ್ ಕಿ. ಔರ್ ಹಮ್ ಲೋಗೋ ಕಾ ನೆ ಫಿರ್ ಅಪ್ನಿ ಪಾರ್ಟಿ ಕಿ ರಾಷ್ಟ್ರೀಯ ಅಧ್ಯಕ್ಷ ಔರ್ ಉತ್ತರ ಪ್ರದೇಶ ಕಿ ಚಾರ್ ಬಾರ್ ಮುಖ್ಯಮಂತ್ರಿ ಆದರಣೀಯ ಬಹನ್ ಜಿ ಕೆ ಸಾಥ್ ಇನ್ಕೆ ಬಾರೆ ಮೇ ಡಿಸ್ಕಸ್ ಕಿಯಾ. ಇಸ್ ನಿಷ್ಕರ್ಷ ಪೇ ಹಮ್ ಲೋಗ್ ತಯ ಹುವಾ ಕಿ ಶರ್ಯಾರ್ ಸಾಹಬ್ ಕೋ ಕರ್ನಾಟಕ ಸ್ಟೇಟ್ ಕಾ ಕನ್ವೀನರ್ ಬನಾ ಕರ್ಕೆ ಪೂರೆ ಪ್ರದೇಶ ಮೇ ಇನ್ಕೋ ಇಸ್ತೇಮಾಲ್ ಕರೆಂಗೆ. ಔರ್ ಜಿಸ್ ತರಹ ಸೇ ಉತ್ತರ ಪ್ರದೇಶ ಮೇ ದಲಿತ ಔರ್ ಮುಸ್ಲಿಮ್ ಸಮಾಜ ಕೆ ಲೋಗೋ ಕೋ ಬಿ ಎಸ್ ಪಿ ನೆ ಜೋಡನೆ ಕಾ ಕಾಮ ಕಿಯಾ ಹೈ. ಔರ್ ಬಹುಜನ ಸಮಾಜ ಪಾರ್ಟಿ ಕಿ ನೀತಿ ರಹಿ ಹೈ ಕಿ ಜಿತ್ನಿ ಜಿಸ್ಕಿ ಸಂಖ್ಯಾ ಭಾರಿ ಉತ್ನಿ ಉಸ್ಕಿ ಭಾಗೇದಾರಿ. ಯಾ ಫಿರ್ ದಲಿತ ಮುಸಲ್ಮಾ ಕರೋ ವಿಚಾರ್ ಕಬ್ ತಕ್ ಸಹೋಗೆ ಅತ್ಯಾಚಾರ್ ಜೊ ಸ್ಲೋಗನ್ ಬಿ ಎಸ್ ಪಿ ಕೆ ಜನ್ಮ ಕೆ ಸಾಥ್ ಮಾನವರ್ ಶ್ರೀ ಕಾಂಸಿರಾಮ್ ಸಾಹಬ್ ನೆ ಲಗಾಯೆ ಥೆ ಉನ್ಹೀ ಸ್ಲೋಗನ್ ಕೋ ಕರ್ನಾಟಕ ಮೇ ಭಿ ಉತ್ತರ ಪ್ರದೇಶ ಔರ್ ಅನ್ಯ ಪ್ರದೇಶೋ ಕಿ ತರಹ ಜಮೀನಿ ಹಕೀಕತ್ ಪೇ ಉತಾರನೆ ಕೆ ಲಿಯೆ ಹಮ್ ಲೋಗೋ ನೆ ಫೈಸಲಾ ಕಿಯಾ ಕಿ ಶರ್ಯಾರ್ ಖಾನ್ ಸಾಹಬ್ ಕೋ ಪಾರ್ಟಿ ಮೇ ಜಾಯ್ನ್ ಕರಾ ಕರ್ಕೆ ಸ್ಟೇಟ್ ಕನ್ವೀನರ್ ಕಿ ಹೈಸಿಯತ್ ಸೇ ಔರ್ ಪೂರೆ ಪ್ರದೇಶ ಮೇ ಆನೆ ವಾಲೆ ಲೋಕಸಭಾ ಕೆ ಚುನಾವ್ ಹೀ ನಹೀ ಆನೆ ವಾಲೆ ವಿಧಾನಸಭಾ ಕೆ ಚುನಾವ್ ಕೆ ಲಿಯೆ ಏಕ್ ಬಡಿ ಜಿಮ್ಮೇದಾರಿ ಕೆ ಸಾಥ್ ಪಾರ್ಟಿ ಮೇ ಜಾಯ್ನ್ ಕರಾತೆ ಹೈ ಜಿಸ್ಸೆ ಬಿ ಎಸ್ ಪಿ ಕೋ ಏಕ್ ಬಡಿ ತಾಕತ್ ಕೆ ರೂಪ ಮೇ ಉಭರೇಗಿ. ತೀಸರಿ ಬಡಿ ತಾಕತ್ ಹಮ್ ಲೋಗ್ ಯಹಾಂ ಪರ್ ಬನ್ನೆ ಕಿ ಪೂರೆ ಪ್ರಯಾಸ ಮೇ ರಹೆಂಗೆ. ಇವತ್ತು ಸಹೋದರ ಶರ್ಯಾರ್ ಖಾನ್ ಅವರು ಬಹುಜನ್ ಸಮಾಜ್ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಸಮಾಚಾರನ ಈಗಾಗಲೇ ನಮ್ಮ ಉಸ್ತುವಾರಿ ನಾಯಕರಾದಂಥ ಡಾಕ್ಟರ್ ಅಶೋಕ್ ಸಿದ್ಧಾರ್ಥ್ ಸಾಹೇಬರು ಹೇಳಿದಾಗೆ ಬೆಹೆನ್ಜಿಯವ್ರ ಗಮನಕ್ಕೆ ತರಲಾಗಿದೆ. ಸೊ ಬೆಹೆನ್ಜಿಯವರಿಂದ ಆದೇಶ ಆಗಿದೆ ಶರ್ಯಾರ್ ಖಾನ್ ಅವ್ರನ್ನ ರಾಜ್ಯ ಸಂಚಾಲಕನಾಗಿ ನೇಮಕ ಮಾಡಿ ದಲಿತರು ಮತ್ತು ಮುಸಲ್ಮಾನರನ್ನು ಜೊತೆಲಿ ಕರ್ಕೊಂಡು ಬರೋವಂಥ ಜವಾಬ್ದಾರಿಯನ್ನು ಅವರಿಗೆ ವಹಿಸ್ತಾ ಇದ್ದೀವಿ. ರಾಜ್ಯ ಸಮಿತಿ ಕೂಡ ಇದನ್ನು ತೀರ್ಮಾನ ಮಾಡಿದೆ. ಮತ್ತು ಮತ್ತೊಂದು ವಿಷಯ ತಮಗೆ ಹೇಳಬೇಕು, ಈ ಬಾರಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ. ಎಲ್ಲ 28 ಕ್ಷೇತ್ರಗಳಿಗೂ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ. ನಾವು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲ. ಇದು ಬೆಹೆನ್ಜಿಯವರ ಆದೇಶ. ಸೊ 28 ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿದ್ದೀವಿ. ಇನ್ನೊಂದು ವಾರದಲ್ಲಿ ಎಲ್ಲ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ನಾವು ಹಾಕ್ತೇವೆ. ಇದರ ಜೊತೆಗೆ ಚುನಾವಣಾ ಪ್ರಚಾರಕ್ಕೋಸ್ಕರ ಬೆಹೆನ್ ಮಾಯಾವತಿ ಜಿಯವರು 10 ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರ ಚುನಾವಣಾ ಪ್ರಚಾರದ ಸಭೆಯನ್ನು ಸಮಾವೇಶವನ್ನು ಮೈಸೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಶರ್ಯಾರ್ ಖಾನ್ ಅವರು ನಮ್ಮ ಪಕ್ಷಕ್ಕೆ ಬರೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಭಾಳ ಡಿಸ್ಟಿಂಗ್ವಿಶ್ಡ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಮ್ಮ ಕರ್ನಾಟಕ ದೇಶದಲ್ಲಿ, ಪ್ರದೇಶದಲ್ಲಿ, ಸ್ಟೇಟಲ್ಲಿ 2 ಪಾರ್ಟೀಸ್ ಇದೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್. ಈ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪಲ್ಲಿ ಮೋದಿಗೆ ಭಯ ಪಟ್ಟು ಮೆನಾರಿಟೀಸು ಕಾಂಗ್ರೆಸ್ ಕಡೆ ಹೋಗ್ತವ್ರೆ. ಕಾಂಗ್ರೆಸ್ ಏನು ಸೆಕ್ಯುಲರಿಸಮ್ ಪ್ರಾಕ್ಟೀಸ್ ಮಾಡಿದೆ ಅದರಿಂದನೇ ಬಿ ಜೆ ಪಿ ಹುಟ್ಟಿರೋದು, ಡಿವಿಸಿವ್ ಸೆಕ್ಯುಲರಿಸಮ್. ಬಟ್ ಯು ಪಿ ಎಲ್ ಹಂಗಿಲ್ಲ. ಯು ಪಿ ಎಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ್ ಸಮಾಜ್ ಪಾರ್ಟಿಗೆ ಮುಸ್ಲಿಮ್ಸು 100% ವೋಟ್ ಕೊಡ್ತಾರೆ. ಇವಾಗ ಮೋದಿಗೆ ನಿಲ್ಲಿಸ್ಬೇಕಂದ್ರೆ ಈ ಪಕ್ಷಗಳಿಗೆ ಇಲ್ಲಿಗಾಗೋದು ಭಾಳ ಕಷ್ಟ. ಅಲ್ಲಿ ನಿಲ್ಲಿಸ್ಬೇಕು ಅವರು. ಇಟ್ ಈಸ್ ಎ ಥ್ರೆಟ್ ಟು ದ ನೇಷನ್, ಟು ಸೆಕ್ಯುಲರಿಸಮ್, ಪ್ಲೂರಲಿಸಮು. ಈ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ವಿ ಇಂಟೆಲೆಕ್ಚುಯಲ್ಸು, ಯಾವ ಪಕ್ಷಕ್ಕೆ ಕೊಡಬೇಕು ಅಂತ. ಕಾಂಗ್ರೆಸ್ ಡೆಲಿವರ್ ಮಾಡೋಕ್ಕಾಗತ್ತಾ? ಡಿಮೊನಟೈಸೇಷನ್ ಆಯಿತು, ಜಿ ಎಸ್ ಟಿ ಆಯಿತು,
ನನ್ನ ಪ್ರಕಾರ ಆ ಥರ ಸ್ಟೇಟ್ಮೆಂಟ್ಸ್ ಬರಲಿಲ್ಲ. ಕಾಂಗ್ರೆಸ್ಸಿಂದ ಸೆಕ್ಯುಲರ್ ಪಾರ್ಟೀಸಿಂದ ಆ ಥರ ವಿರುದ್ಧ ಮಾಡೋ ಸ್ಟೇಟ್ಮೆಂಟ್ ಬರಲಿಲ್ಲ. ಮೋದಿ ಬಳ್ಕೊಂಡೇ ಹೋಗ್ತಾವ್ರೆ. ಈಗ ಬಿ ಎಸ್ ಪಿ ಎಸ್ ಪಿ ಏನನ್ನು ಅಲೈನ್ಸ್ ಮಾಡಿದ್ದಾರೋ, ದೋ ಅಪೋಸಿಷನ್ ಪಾರ್ಟೀಸ್ ಆಗಿ ಅವರು, ಇಟ್ಸ್ ದೇ ಹ್ಯಾವ್ ಸೆಟ್ ಎನ್ ಎಕ್ಸಾಂಪಲ್ ಟು ಎಂಟೈರ್ ನೇಷನ್ನು. ಕಾಂಗ್ರೆಸ್ಸು ಜೆ ಡಿ ಎಸ್ ಅದೇ ಕಲ್ತ್ಬಿಟ್ಟು ಅದೇ ಮಾಡ್ತಾ ಇರೋದು ಇವಾಗ. ಅದರಲ್ಲಿ ನಮ್ಮ ಅಶೋಕ್ ಸಿದ್ದಾರ್ ಸಾಹೇಬರು ಭಾಳ ಮುಖ್ಯವಾದ ಪಾತ್ರ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ನಾವೇನಂದರೆ ಈ ಅವರ್ಣ ಸಿಸ್ಟಮಲ್ಲಿದೆಯಲ್ಲ, ಪೀಪಲ್ ಅವರ್ ಔಟ್ಸೈಡ್ ದ ವರ್ಣಾಸ್ ಈ ಮಾಡಿದಾರಲ್ಲ ಈಗ ಹಾಳು ಮೂಡೋದೆಲ್ಲ, ಬಂದುಬಿಟ್ಟು ಬಂದರೆ ಮೆಜಾರಿಟಿ ಆಫ್ ದ ಮುಸ್ಲಿಮ್ಸ್ ಆ್ಯಂಡ್ ದಲಿತ್ಸು ನಾವು ಮರ್ಜ್ ಮಾಡಿದ್ರೆ ನಮ್ಮ ಪ್ರಕಾರ 70-80 ಸೀಟ್ಸ್ ತೊಗೋಬೋದು. ಕಷ್ಟಪಡಬೇಕಾಗಿದೆ, ಪಡ್ತೀವಿ. ಮುಜೆ ಕಾಂಗ್ರೆಸ್ ಮೇ ಸಮಜ್ ಗಯಾ ಮೈ ದೇಖಿಯೇ ಕಾಂಗ್ರೆಸ್ ಮೇ ತು ಆಪ್ಕೋ ಮಾಲೂಮ್ ಹೈ ಕಾಂಗ್ರೆಸ್ ಕಾ ಖಿಸ್ಸಾ ಜಿ ಹುಜೂರಿ ಮುಜೆ ನಹೀ ಹೋತಿ ನಹೀ ಹೋತಾ ಅಬ್ ಜೆ ಡಿ ಎಸ್ ಕಾ ಅಲಗ್ ಹೈ ಮುಜೆ ದಿಖ್ತಾ ಕಿ ಯೇ ಪಾರ್ಟಿ ಕಾ ಕ್ಯಾನ್ವಸ್ ಔರ್ ಅಪೀಲ್ ಜ್ಯಾದಾ ಹೈ ಜೆ ಡಿ ಎಸ್ ಸೇ ಭಿ ಜ್ಯಾದಾ ಹೈ ಕ್ಯೂಂಕಿ ಹಮಾರೇ ದಲಿತ್ ಭಾಯ್ ಹೈ ದೂಸರೇ ಭಿ ಫ್ಯಾಕ್ಟರ್ಸ್ ಹೈ ಎಸ್ ಟೀಸ್ ಹೈ ಫಿರ್ ಹಮಾರೇ ಮುಸ್ಲಿಮ್ಸ್ ಹೈ ಕಿತ್ತೆ 18% ಮುಸ್ಲಿಮ್ಸ್ ಹೈ ಕ್ಯಾ ರೆಪ್ರೆಸೆಂಟೇಷನ್ ಹಮನೆ ದೇಖೋ ಹೈ ಲೋಗಾ ಕಿತ್ತೆ ಹೈ ಹಮಾರೇ ಎಂ ಎಲ್ ಎಸ್ ಇಸ್ಕಾ ಏಕ್ ಹಮ್ ಉತ್ತರ ದೇ ದೇ ಆಪ್ಕೆ ಇಸ್ ಪ್ರಶ್ನ ಕಾ ಶಹರ್ಯಾರ್ ಭಾಯ್ ಕಿ ತರಫ್ ಸೇ ಬಿ ಎಸ್ ಪಿ ಏಕ್ ಐಸಿ ಪಾರ್ಟಿ ಹೈ ಜಹಾಂ ಪರ್ ಶಹರ್ಯಾರ್ ಭಾಯ್ ಆಸ್ ಎ ಲೀಡರ್ ವರ್ಕ್ ಕರೆಂಗೆ ಕಾಂಗ್ರೆಸ್ ಔರ್ ದೂಸರಿ ಪಾರ್ಟಿಯೋ ಮೇ ಶಹರ್ಯಾರ್ ಭಾಯ್ ಕೋ ಆಸ್ ಎ ಲೀಡರ್ ನಹೀ ಆಸ್ ಎ ಲೀಡರ್ ಕೆ ಫಾಲೋವರ್ ಕೆ ರೂಪ್ ಮೇ ಕಾಮ್ ಕರೆಂಗೆ ಬಿ ಎಸ್ ಪಿ ಮೇ ಮುಸ್ಲಿಮ್ ಕೋ ಹಿಸ್ಸೆದಾರಿ ಮಿಲ್ತಿ ಹೈ ಔರ್ ಲೀಡರ್ಶಿಪ್ ಮಿಲ್ತಿ ಹೈ ಬಾಕಿ ಪಾರ್ಟಿಯೋ ಮೇ ಹಿಸ್ಸೆದಾರಿ ಔರ್ ಲೀಡರ್ಶಿಪ್ ನಹೀ ಮಿಲ್ತಿ ಹೈ ಕೇವಲ ಫಾಲೋಯಿಂಗ್ ಮಿಲ್ತಿ ಹೈ ಬಸ್ ಯೇ ಫರ್ಕ್ ಹೈ ಶರಿಯರ್ ಸಾಹಿಬ್ ಹಮಾರೇ ಸಾಥ್ ಹೈ ಅಭಿ ಅಭಿ ಉನ್ಹೋನೆ ಬಿ ಎಸ್ ಪಿ ಜ್ವಾಯಿನ್ ಕಿಯಾ ಹೈ ಹಮ್ ಉನ್ಸೆ ಕುಛ್ ಕ್ವೆಶ್ಚನ್ ಪೂಛ್ನಾ ಚಾಹತೆ ಹೈ ಕಿ ಬಿ ಎಸ್ ಪಿ ಜ್ವಾಯಿನ್ ಕರ್ನೆ ಸೇ ಯೇ ಬಾತ್ ಬತಾಯಿಯೇ ಕಿ ಬಿ ಎಸ್ ಪಿ ಜ್ವಾಯಿನ್ ಕರ್ನೆ ಸೇ ಬಿ ಎಸ್ ಪಿ ಕೋ ಕಿತ್ನಾ ಫಾಯ್ದಾ ಹೈ ಔರ್ ಕರ್ನಾಟಕ ಕೆ ಜೋ ಲೋಗ್ ಹೈ ಉನ್ಕೋ ಇಸ್ಸೆ ಕಿತ್ನೆ ಫಾಯ್ದಾ ಹೋಗಾ ಆಪ್ಕೋ ಜ್ವಾಯಿನ್ ಕರ್ನೆ ಮೇರೆ ಜ್ವಾಯಿನ್ ಕರ್ನೆ ಸೇ ಬಿ ಎಸ್ ಪಿ ಕೋ ಫಾಯ್ದಾ ಏನೀ ಮಾಲೂಮ್ ಮಗರ್ ಇನ್ಶಾಅಲ್ಲಾ ಬಿ ಎಸ್ ಪಿ ಸೇ ಶಾಯದ್ ಮುಜೆ ಫಾಯ್ದಾ ಹೋ ಜಾಯೆ ದೇಖೋ ಯೇ ಹೈ ಕಿ ಮೈ ಸಮಝ್ತಾ ಹೂಂ ಕಿ ಕಾಂಗ್ರೆಸ್ ಹಮನಾ ಬಹುತ್ ಧೋಕಾ ದೇ ರಹೀ ಹೈ ಮೈ ಬೋಲಾ ನಾ ವೈ ಸಚಾರ್ ಕಮಿಟಿ ಇಂಪ್ಲಿಮೆಂಟ್ ನಾ ಕರ್ತೆ ಉನ್ನೋ ಇನ್ಸ್ಟಿಟ್ಯೂಟ್ ಕರೇ ಕಮಿಟಿ 10 ಸಾಲ ಹೋಗಿ ಇಂಪ್ಲಿಮೆಂಟ್ ಕೈ ಕೂ ನಾ ಕರೇ ಉಸ್ಕೆ ಬಾದ ಫಿರ್ ಹಮನಾ ಧೋಕಾ ಕರ್ನೆ ಕೋ ಐಸಾ ಅಮಿತಾಬ್ ಕುಂಡೂ ರಿಪೋರ್ಟ್ ಬಿಠಾ ಹೈ ವೋ ರಿಪೋರ್ಟ್ ಯೇ ಥೀ ಕಿ ಸಚಾರ್ ಕಮಿಟಿ ಕೆ ಇಂಪ್ಲಿಮೆಂಟೇಷನ್ಸ್ ಹೋಯ್ ಯಾ ನಹೀ ಉಸ್ಮೇ ಭೀ ಉನ್ನೋ ಭೀ ಬೋಲೇ ಕಿ ನಹೀ ಹೋ ಕಹೀ ಕೈ ಕೂ ನಾ ಕರೇ ನೋ ಇನ್ಕಾ ಜೋ ಸೆಕ್ಯುಲರಿಸಮ್ ಹೈ ಬರಾ ಡಿವಿಸಿವ್ ಸೆಕ್ಯುಲರಿಸಮ್ ಹೈ ಜೋ ಇನ್ಕಾ ಜೋ ಮೈನಾರಿಟಿ ಅಪೀಸ್ಮೆಂಟ್ ಕಾ ತರೀಕಾ ಹೈ ಇಸ್ಸೆ ಮೋದಿ ಕೆ ಸರ್ಕೆ ಏಕ್ ಫೇಸಿಸ್ ಫೋರ್ಸಸ್ ಬಿ ಜೆ ಪಿ ಫೇಸಿಸ್ ಫೋರ್ಸ್ ಕೆ ಸರ್ಕಾರ ರೈಸ್ ಹೋಕೆ ಆಗಿ ಆಜ್ ಏನೋ ಬೋಲ್ತೆ ಕೆ ಪುಲ್ವಾಮಾ ಅಟ್ಯಾಕ್ ಹಾ ಅಜ್ ಮೊಹಮ್ಮದ್ ಅಜ್ ಅಸದ್ ಮಸ್ ಕೋನ ಅಜರ್ ಮಸೂದ್ ಕೋನ್ ಛೋಡೆ ಬೋಲ್ಕೆ ತು ಬಾಬ್ರಿ ಮಸ್ಜಿದ್ ಕೆ ತಾಲೆ ಕೋನ್ ಖೋಲೆ ಈ ಈಕ್ವಲಿ ಮುಜೆ ದಿಖ್ತಾ ಕಿ ಇನ್ನು ಹಮಾರಾ ಏನೇ ಕರ್ ಸಕ್ತೆ ಹಮನ ಸೂಕರ್ ನಹೀ ಕರ್ ಸಕ್ತೆ ಏನೋ ಔರ್ ಜಹಾಂ ತಕ್ ದೂಸರಿ ರೀಜನಲ್ ಪಾರ್ಟಿ ಕಾ ಹೈ ಉಸ್ಕಾ ಅಪ್ನಾ ಫ್ಯಾಕ್ಟರ್ ಹೈ ಉನ್ಕೆ ಅಪ್ನಿ ಕಮ್ಯುನಿಟಿ ಕೆ ಫ್ಯಾಕ್ಟರ್ ಹೈ ಮೈ ಹಮೇಶಾ ಯೇ ಇಸೇ ಪ್ಲಾಟ್ಫಾರ್ಮ್ ಕೋ ದೇಖ್ತಾ ಥಾ ಜಿಸ್ ಮೇ ಜೈಸಾ ಬಹುಜನ್ ನಾಮ್ ಸಜೆಸ್ಟ್ ಕರ್ತಾ ಮೆಜಾರಿಟಿ ಡಿಪ್ರೈವ್ಡ್ ಕಮ್ಯುನಿಟಿ ಆಪ್ರೆಸ್ ಕಮ್ಯುನಿಟೀಸ್ ಏಕ್ ಪ್ಲಾಟ್ಫಾರ್ಮ್ ಪೇ ಆನೆ ಕಾ ಮುಜೆ ದಿಖೇ ಕಿ ಬಿ ಎಸ್ ಪಿ ಮೇ ಯೇ ಶಾಯದ್ ಮುಜೆ ಸ್ಕೋಪ್ ಮಿಲೇಂಗಾ ಸರ್ವ್ ಕರ್ನೆ ಕಿ ದೇಖೋ ಖುದಾ ತೋ ಮುಜೆ ಅಲ್ಲಾ ಸಬ್ ಕುಛ ದಿಯಾ ಮೈ ಏಕ್ ಮೇರೆ ಕಂಫರ್ಟ್ ಝೋನ್ ಸೇ ನಿಕಲ್ ಕೆ ಇಸ್ಮೇ ಆಯಾ ಹೂಂ ಇಸ್ಕೆ ವಾಸ್ತೆ ಕಿ ಹಮಾರಿ ಕಮ್ಯುನಿಟಿ ಕೋ ಸರ್ವ್ ಕರೂ ಲಾರ್ಜರ್ ಇಂಟ್ರೆಸ್ಟ್ ಸ್ಟೇಟ್ ಕೋ ಕರೂ ದೇಶ ಕೋ ಕರೂ ಬೋಲ್ಕೆ ಏಕ್ ನೋಬಲ್ ಇಂಟೆನ್ಷನ್ಸ್ ಕೆ ಸಾಥ್ ಮೇ ಆಯಾ ಹೂಂ ದೂಸರೆ ಕೋ ಹೀ ಮೇರಾ ಇಸ್ಕಾ ವೆಸ್ಟೆಡ್ ಇಂಟ್ರೆಸ್ಟ್ ನಹೀ ಹೈ ಲೇಕಿನ್ ಲೋಕ ಭರೋಸಾ ಕರ್ ಸಕ್ತೆ ಹೈ ಕಿ ಜೋ ಅಭಿ ತಕ್ ಲೋಕ ಪಾರ್ಟಿಯೋ ನೇ ದೂಸರೋ ಕೋ ಚೀಟ್ ಕಿಯಾ ಹೈ ಔರ್ ಥೋಡೆ ಮೋಡೆ ಲಡ್ಡು ಖಿಲಾ ಕರ್ ವೋಟೋ ಕೋ ಲೇ ಲೇತೆ ಯೇ ಕಾಮ್ ಆಪ್ಕಿ ಪಾರ್ಟಿ ದೇಖಿ ಜೋ ಲಡ್ಡು ಖಾನೆ ಕಿ ಆದತ್ ಪಡ್ ಗಯಿ ಹೈ ವೋ ಛುಡಾನಾ ಇಸ್ಕೋ ಕೈಸೆ ರೋಕೆಂಗೆ ಬಾತ್ ಕರೆಂಗೆ ಲೋಗೋ ಸೇ ಎಂಗೇಜ್ ಕರೆಂಗೆ ದೇಖೋ ಎತ್ತೆ ಬೇಕೂಫ್ ನಹೀ ಹೈ ಲೋಗಾ ಸಮಜತೆ ಹೈ ಲೋಗಾ ಅಬ್ ಆಜಕಲ್ ಹೈ ನಾ ಅಗರ್ ಕಾಂಗ್ರೆಸ್ ಕೋ ವಯಬಲ್ ಆಲ್ಟರ್ನೇಟಿವ್ ರಹತಾ ಥಾ ನಾ ಯಹಾಂ ಪೆ ತೋ ಕಾಂಗ್ರೆಸ್ ಕೋ ಓಟ್ಸ್ ನಹೀ ಜಾತೆ ಥೆ ಮೈನಾರಿಟೀಸ್ ಕೆ ಡರ್ ಗಯೆ ಲೋಗಾ ವಿತ್ ದ ರೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಕಾ ಜಿಸ್ ಕದರ್ ಕಾ ಉನ್ಕಾ ಕ್ಯಾಂಪೇನಿಂಗ್ ಹೈ ಡಿವಿಸಿವ್ ಕ್ಯಾಂಪೇನಿಂಗ್ ಡರ್ ಕೆ ಡರ್ ಕೆ ಬಿ ಜೆ ಪಿ ಕೋ ದೇ ರಹೇ ವೋಟ್ ಕೆ ನರೇಂದ್ರ ಮೋದಿ ನಹೀ ಆಯಾ ತೋ ಕ್ಯಾ ಹೋತಾ ಹಮಾರಾ ಡರ್ ಕೆ ಯೇ ಲೋಗ ಕಾಂಗ್ರೆಸ್ ಕೋ ಓಟ್ ದೇ ರಹೇ ದೇಖಿಯೇ ಇಂಡಿಯಾ ಕಾ ಏಕ್ ಜೋ ಇಂಡಿಯಾ ಜಬ್ ಬನಿ ಥೀ ಪಾರ್ಟಿಷನ್ ಹುಆ ಥಾ ತೋ ಹಿಂದೂಸ್ತಾನಿಯಾ ಹಿಂದೂಸ್ತಾನ್ ಕೋ ಚುನೇ ಥೇ ಯುನೋ ಹಮನಾ ಕೈಸಾ ಬೋಲ್ ಸಕ್ತಿ ಹೈ ಇನ್ಕಾ ಪಾಲಿಸೀಸ್ ದೇಖಿಯೇ ನಾ ವೋ ಎನ್ ಆರ್ ಸಿ ಯುನೋ ಕರ್ ರಹೇ ಕಿತ್ನೆ ಲೋಗ್ ಕಿತ್ನೆ ಫೌಜಿ ಉಸ್ಮೇ ನಹೀ ಉನ್ಕೆ ನಾಮ್ ನಹೀ ಹೈ ದೂಸರಾ ಸಿಟಿಜನ್ ಬಿಲ್ ಕರ್ ರಹೇ ಏನೋ ಇನ್ಕಾ ಮತ್ಲಬ್ ಕ್ಯಾ ಹೈ ಕಿ ಇನ್ನೋ ಓನ್ಲಿ ನಾನ್ ಮುಸ್ಲಿಮ್ಸ್ ಬೋಲ್ಕೆ ಕ್ಯಾ ವಹಾ ಪೆ ಅಹಮದಿಯಾಸ್ ಕೋ ಭೀ ಮಾರ್ ರಹೇ ವೋ ಲೋಗಾ ಖಾದಿಯಾ ದೂಸರೆ ಜೋ ಶಿಯಾಸ್ ಕೋ ಮಾರ್ ರಹೇ ಪಾಕಿಸ್ತಾನ್ ಮೇ ಉನ್ಕೋ ಕೈ ಇನ್ಕ್ಲೂಡ್ ನಹೀ ಕರ್ತೆ ಕಾನ್ಸ್ಟಿಟ್ಯೂಷನ್ ಜಬ್ ಡಿಸ್ಕ್ರಿಮಿನೇಟ್ ನಹೀ ಕರ್ತಾ ಆನ್ ದ ಬೇಸಿಸ್ ಆಫ್ ರೇಸ್ ರಿಲಿಜನ್ ಇನ್ನೋ ಏಕ್ ಡಿಸ್ಕ್ರಿಮಿನೇಟಿವ್ ಲಾ ಲಾಕೆ ಕ್ಯಾ ಸಾಬಿತ್ ಕರ್ನಾ ಚಾಹತೆ ಏನೋ ಔರ್ ಹಮಾರೇ ಲೀಡರ್ಸ್ ಉಸ್ಕೆ ಬಾರೇ ಮೇ ಕ್ಯಾ ಪೋಸ್ಟ್ ಕರ್ ರಹೇ ಮುಜೆ ಬತಾಓ ಏಕ್ ಮುಸ್ಲಿಮ್ ಲೀಡರ್ ಇಸ್ಕೆ ಬಾರೇ ಮೇ ಜೋ ಬುಲಂದ ಆವಾಜ್ ಉಠಾ ಕೆ ಬೋಲೇ ಮೊಹಲ್ಲೆ ಕೆ ಲೀಡರ್ಸ್ ಬನ್ಕರ್ ಹೋ ಗಏ ಬಸ್ ಕಾಂಗ್ರೆಸ್ ಮೇ ಬಹುತ್ ಸಾರೇ ಮುಸ್ಲಿಮ್ ಲೀಡರ್ ಜೀತೆ ಭೀ ಹೈ ಲೇಕಿನ್
क्यों आ जाके आप पूछिए उनको उनका मुसलमानों का क्यों नहीं ये लोग कुछ भला कर पाए नहीं मैं ये आप उनसे पूछो तुम्हें जाके जो लीडर्स हैं उनसे पूछो ये एनआरसी क्या होता है सिटीजन बिल क्या होती है उनको पूछो क्या जवाब देते हैं देखेंगे आप कॉन्स्टिट्यूशन ट्रिपल तलाक के बारे में मैं आके गले फाड़ता था कि ऐसा नहीं कर सकते अपोज नहीं कर सकते सुनते नहीं सी हम ना बेसिक क्या है कम्युनिटी में एक विजनरी लीडरशिप नहीं है लीडर होता कौन है बोलिए वो होता है जो विजन दिखाता है और उसे अगर उसे ताकत है उसे इम्प्लीमेंट करने की ताकत रखता है मैं उम्मीद रखता हूँ कि हमारे मेरे बड़े खास दोस्त अशोक सिद्धार्थ साहब तो मेंबर ऑफ पार्लियामेंट ऑनरेबल तोमर साहब भी इन लोगों के ख्याल इनों एक्सक्लूसिविस्ट नहीं है लोग इनों वो फाइट करें जो इनको हिस्टोरिकल डिप्रावेशन हुआ है उसे उसमें हमें भी आ गए आज इन्हों हम ना बोलेंगे हिंदुस्तान छोड़ को चले जाओ क्या इनकी इनका माल है हिंदुस्तान क्या ये हिंदुस्तान अकबर नहीं बनाया था ये हिंदुस्तान टिप्पू नहीं बनाया था हमारा भी राइट है ना हमें भी इनके लोग ना जस्ट बिकॉज वी हैव दूसरे रिलीजन फॉलो करें बोल के हम बाहर भगा देते हैं ये क्या कर रहे हैं लीडर्स हमारे नहीं ये सोच और ये सारी चीज़ बहुत अच्छी है लेकिन आपको ये लगता नहीं है कि थोड़ा लेट हो गया इलेक्शन बहुत करीब है तब आप लोगों का ज्वाइन इट इज़ बेटर लेट देन एवर कहीं तो शुरुआत होगी बिल्कुल शरियार खान साहब ज्वाइन किए हैं जहाँ तक तो इस ज्वाइन से आपको क्या लगता है क्या फ़ायदा होगा कर्नाटका के आवाम को शरियार खान हमारे दोस्त के बेटे हैं एसआर खान साहब के मरहूम मुझे उम्मीद है शरियार खान से बीएसपी का भला होगा और शरियार खान ने जो आवाज़ उठाई दलित माइनॉरिटी को एक करने का ये ज़रूर इनका ख्वाब पूरा होता है इसके वास्ते इनको मुबारकबाद देता हूँ मैं आज मैं आवाम को ये बताना चाहता हूँ कि आज हम ना बीजेपी को दिखा को कांग्रेस वोट ले रही है बिल्कुल सही आज तक तो कांग्रेस हमें कुछ भी नहीं करी मैं आपको एग्जांपल देता हूँ टीपू सुल्तान का जन्मदिन तो खरीदा ले ना वो जन्मदिन से कितना नुकसान हुआ मुसलमानों को मालूम तुमने हर मुसलमान के ऊपर जुल्म हुआ उसके ऊपर कि बराबर सख्त कानून नहीं बनाए और कोई हमारा लीडर अब ज़र ख़ुद के पहले आप शरियार खान से सवाल करें हमारे इतने मुस्लिम लीडर जीत कर ही ना इन्हों क्या आवाज़ नहीं उठा सकते क्या कहें उनको जब पार्टी में कांग्रेस में जमाया जाता है तो उनके पैंटांग खोल कर उनको खाकी चड्डी पहनाया जाता है क्योंकि वो मुसलमानों के बारे में बात नहीं करना उन्हों बस पार्टी के वास्ते बात करना पार्टी के गुलामों के तलवे चाट ले उन्हों काम कर रही हैं आज ऑफ की प्रॉपर्टी आज मैं चैलेंज से कहता हूँ कि आज हिंदुस्तान में पहले रेलवे की प्रॉपर्टी है सेकंड ऑफ की प्रॉपर्टी है आज ऑफ की प्रॉपर्टी अगर डेवलपमेंट करदा ले हमें आज ये हुकूमत को भीख हमें देंगे 2500 करोड़ गवर्नमेंट देने की क्या भी ज़रूरत नहीं है इतनी आमदनी होती है और कोई लीडर हमारा मुस्लिम लीडर कांग्रेस के अंदर वफ की प्रॉपर्टी के बारे में ख्याल करे नहीं करे मुझे उम्मीद है कि शरियार खान आज बीएसपी को जमे हुए हैं कल हमारा भी आएगा शोख और हमारा ख्वाब पुराना ख्वाब है हमें ज़माने से भी दलित और माइनॉरिटी के दलित मुस्लिम के साथ थे हमें डॉक्टर बाबा साहब अम्बेडकर का ख्वाब पूरा करना को हमें सोच ले कहीं दलितों को है या नहीं है वो मैं जानता नहीं लेकिन मेरा ख्वाब क्या है मालूम डॉक्टर बाबा साहब अम्बेडकर दलितों के वास्ते मुस्लिम के वास्ते बहुत कुछ कर कर रहे हैं ये दो कौम एक होगी तो ये जो आज हमारे ऊपर राज कर रही ना इन्हों गेट कीपर हम बन के काम करेंगे ये मेरा चैलेंज है